ನಮ್ಮ ಬಳಿ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳಿವೆ ನೀವು ಇಲ್ಲಿ ಗಮನಿಸಬಹುದು ಈ ಎ ಬಿ ಸಿ ತ್ರಿಭುಜದಲ್ಲಿ ಸಿ ಕೋನ ಲಂಬಕೋನವಾಗಿದೆ ಇನ್ನು ಡಿಇಎಫ್ ತ್ರಿಭುಜದಲ್ಲಿ ಎಫ್ ಕೋನ ಲಂಬಕೋನ ಆಗಿದೆ ಅದರ ಜೊತೆಗೆ ಈ ಎರಡು ಲಂಬಕೋನ ತ್ರಿಭುಜಗಳು ಮತ್ತೊಂದು ಕೋನವನ್ನ ಸಾಮಾನ್ಯವಾಗಿ ಹೊಂದಿದೆ ಅದು ತೀಟಾ ಆಗಿದೆ ಇಲ್ಲಿ ಎ ಕೋನದ ಬಳಿ ತೀಟಾ ಕೋನ ಇದೆ ಈ ತೀಟಾ ಕೋನ ಈ ಇ ಎಫ್ ಕೋನದಲ್ಲಿಯೂ ಸಹ ಇದೆ ಈ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಈ ತೀಟ ಕೋನ ಸಾಮಾನ್ಯವಾಗಿದೆ ಹಾಗಾದ್ರೆ ಈ ಲಂಬಕೋನ ತ್ರಿಭುಜದ ಮೂರು ಕೋನಗಳು ಸಾಮಾನ್ಯ ಆಗ್ತವೆ ಅಂತ ಹೇಳಿದ್ರೆ ಈ ಮೂರು ಅನುರೂಪ ಕೋನಗಳು ಸರ್ವಸಮ ಆಗಿದ್ದಾವೆ ಅಂತ ಹೇಳ್ಬಹುದು ಅದನ್ನ ಹೇಗೆ ಹೇಳ್ಬೋದು ನಮ್ಗೆ ಎರಡು ಕೋನಗಳು ಗೊತ್ತಿತ್ತು ಅಂತ ಹೇಳಿದ್ರೆ ತ್ರಿಭುಜದಲ್ಲಿ ಮೂರನೇ ಕೋನ ಕಂಡಿಡಿಬಹುದು ಕಾರಣ ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಒಂದು ತ್ರಿಭುಜದ ಮೂರು ಅನುರೂಪ ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಸಮ ಇದೆ ಅಂತ ಹೇಳಿದ ತಕ್ಷಣ ನಾವು ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ಹೇಳ್ತೀವಿ ಸಿಮಿಲರ್ ಟ್ರಯಾಂಗಲ್ಸ್ ಇದನ್ನ ನಾನು ಇನ್ ಸ್ವಲ್ಪ ನಿಮ್ಗೆ ವಿವರವಾಗಿ ತಿಳಿಸೋದಿಕ್ಕೆ ಇಷ್ಟಪಡ್ತೇನೆ ಸಮರೂಪಿ ತ್ರಿಭುಜಗಳು ಈಗ ನಮಗೆ ಗೊತ್ತಿದೆ ಈ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಹೇಳಿ ನಮಗೆ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಇನ್ನು ಉಳ್ಕೊಳ್ಳೋದು ತೊಂಬತ್ತು ಡಿಗ್ರಿ ನೂರ ಎಂಬತ್ತಲ್ಲಿ ತೊಂಬತ್ತು ಹೋಯ್ತು ಅಂತ ಹೇಳಿದ್ರೆ ಈ ತೊಂಬತ್ತು ಡಿಗ್ರಿಯಲ್ಲಿ ಇದು ತೀಟ ಆಗಿದೆ ಅಂತ ಹೇಳಿದ್ರೆ ಈ ತೀಟ ಮತ್ತು ಈ ಕೋನ ಬಿ ಈ ಎರಡೂ ಸೇರಿ ತೊಂಬತ್ತು ಡಿಗ್ರಿ ಆಗಬೇಕಾಗತ್ತೆ ಹಾಗಾಗಿ ಕೋನ ಬಿನ ಒಂದು ಅಳತೆ ಎಷ್ಟಿರುತ್ತೆ ಅಂತ ನೋಡಿದ್ರೆ ಅದು ತೊಂಬತ್ತು ಡಿಗ್ರಿ ಮೈನಸ್ ತೀಟ ಆಗಿದೆ ಹಾಗೆ ಇಲ್ಲಿಯೂ ಸಹ ಇದು ತೊಂಬತ್ತು ಡಿಗ್ರಿ ಮೈನಸ್ ತೀಟ ಆಯ್ತು ಈಗ ನೀವು ಗಮನಿಸಬಹುದು ಎ ಬಿ ಸಿ ತ್ರಿಭುಜದ ಮೂರು ಒಳಕೋನಗಳು ಎಫ್ ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಹಾಗಾದ್ರೆ ಯಾವುದೇ ಎರಡು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡ್ರೆ ಅದು ತೀಟ ಇತ್ತು ಆ ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯವಾಗಿತ್ತು ಅಂತ ಹೇಳಿದ್ರೆ ಆಗ ಆ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ನಾನು ಉದಾಹರಣೆ ಹೇಳಿದರೆ ಇದನ್ನು ಸಾಮಾನ್ಯವಾಗಿ ತಗೊಂಡಿದ್ದೀವಿ ತೀಟ ಅಂತೇಳಿ ಉದಾಹರಣೆಗೆ ಯಾವುದೇ ಲಂಬಕೋನ ತ್ರಿಭುಜ ಲಂಬಕೋನದ ಜೊತೆಗೆ ಇಪ್ಪತ್ತು ಡಿಗ್ರಿ ಕೋನವನ್ನು ಹೊಂದಿತ್ತು ಹೇಳಿದ್ರೆ ಅವುಗಳ ಬಾಹುಗಳ ಅಳತೆ ಎಷ್ಟೇ ಇರಲಿ ಆ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಆಗ್ತವೆ ಕಾರಣ ತೊಂಬತ್ತರಲ್ಲಿ ಇಪ್ಪತ್ತು ಆಯ್ತು ಅಂತ ಹೇಳಿದರೆ ಈ ಎರಡೂ ಕೋನಗಳು ಎಪ್ಪತ್ತಾಗ್ತವೆ ಹಾಗೆ ಅದು ಮೂವತ್ತಾಯಿತು ಅಂದರೆ ಇದೆರಡು ಅರವತ್ತಾಗುತ್ತೆ ಹಾಗೆ ಇದು ನಲವತ್ತಾಯಿತು ಅಂದರೆ ಇವೆರಡು ಐವತ್ತಾಗುತ್ತೆ ಅಂದರೆ ಯಾವುದೇ ಒಂದು ಕೋನ ತೀಟ ಆಯಿತು ಅಂತ ಹೇಳಿದ್ರೆ ಆ ತೀಟ ಈ ಎರಡೂ ಲಂಬ ಕೋನಗಳಲ್ಲಿ ಸಾಮಾನ್ಯವಾಗಿತ್ತು ಅಂತೇಳಿದ್ರೆ ಆ ಎರಡೂ ಲಂಬಕೋನ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಇನ್ನು ಸಮರೂಪಿ ತ್ರಿಭುಜಗಳ ಬಗ್ಗೆ ನಮಗೆ ಮತ್ತೇನು ತಿಳಿದಿದೆ ಅಂತ ಹೇಳಿದ್ರೆ ನಾವು ಜಿಯೋಮೆಟ್ರಿನಲ್ಲಿ ನೋಡಿದ್ದೇವೆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆದವು ಅಂತ ಹೇಳಿದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿ ಇರುತ್ತೆ ಈಗ ನಾವು ಈ ಎರಡೂ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಯಾವ್ಯಾವು ಅಂತ ನೋಡೋಣ ನಮ್ಗೆ ಲಂಬಕೋನ ತ್ರಿಭುಜ ಅಂದ ತಕ್ಷಣ ಒಳಿಯೋದು ಮೊದಲಿಗೆ ಹೈಪೋಟೊನಿಯೋಸ್ ವಿಕರ್ಣ ತೊಂಬತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಇಲ್ಲಿ ವಿಕರ್ಣ ಯಾವ್ದಾಗಿದೆ ಅಂತ ಹೇಳಿದ್ರೆ ಅದು ಎ ಬಿ ಆಗಿದೆ ಹಾಗೆ ಡಿಇಎಫ್ ತ್ರಿಭುಜದಲ್ಲಿ ಇ ಡಿ ಒಂದು ಬಾಹು ಡಿ ಎಫ್ ತ್ರಿಭುಜದ ವಿಕರಣ ಆಗಿದೆ ವಿಕರ್ಣ ಅಂತ ಹೇಳಿದ್ರೆ ಹೈಪೋರ್ಟೆನ್ಸ್ ಹೌದಾ ಹ ಇನ್ನು ತೀಟಾಗೆ ಎದುರಾಗಿರುವ ಬಾಹು ಯಾವುದು ಅಂತ ಹೇಳಿದ್ರೆ ಎ ಬಿ ಸಿ ಆಗಿದೆ ಈ ಸಿ ಬಾಹುವಿಗೆ ಅನುರೂಪವಾಗಿರುವಂತಹ ಬಾಹು ಡಿಇ ಎಫ್ ತ್ರಿಭುಜದಲ್ಲಿ ಯಾವುದು ಅಂತ ನೋಡಿದ್ರೆ ತೀಟಾಗೆ ಎದುರಾಗಿರುವ ಬಾಹು ಎಫ್ ಆಗಿದೆ ಇನ್ನು ಉಳಿದುಕೊಳ್ತಾ ಇರುವಂತದ್ದು ಎ ಸಿ ತೀಟಾದ ಪಕ್ಕದಲ್ಲಿರುವಂತಹ ಬಾಹು ಈ ಎ ಸಿ ಮತ್ತು ಎ ಬಿಗಳು ಗಳು ಸೇರಿ ತೀಟವನ್ನು ಉಂಟು ಮಾಡಿವೆ ಹಾಗಾದ್ರೆ ಈ ತೀಟಾದ ಪಕ್ಕದಲ್ಲಿರುವಂತಹ ಬಾಹು ಅಥವಾ ಉಳ್ಕೊಂಡಿರುವಂತಹ ಬಾಹು ಯಾವುದು ಅಂತ ಹೇಳಿದ್ರೆ ಎ ಸಿ ಆಗಿದೆ ಈ ಸಿಗೆ ಅನುರೂಪವಾದಂತಹ ಬಾಹು ಡಿ ಎಫ್ನಲ್ಲಿ ನಲ್ಲಿ ಅಂತ ಹೇಳಿದ್ರೆ ಡಿ ಎಫ್ ಆಯಿತು ಈಗ ನಾವು ಸಮರೂಪಿ ತ್ರಿಭುಜದ ಒಂದು ಜ್ಞಾನವನ್ನ ಇಲ್ಲಿ ಉಪಯೋಗಿಸಿ ಈ ಅನುರೂಪ ಬಾಹುಗಳ ಅನುಪಾತವನ್ನ ಬರೆಯೋಣ ಮೊದಲಿಗೆ ನಾನು ಈ ವಿಕರಣಗಳ ಒಂದು ಅನುಪಾತವನ್ನ ತೆಗೆದುಕೊಳ್ತೇನೆ ದೀಯ ವಿಕರಣಕ್ಕೆ ಅನುರೂಪವಾಗಿರುವಂತಹ ಬಾಹು ಎ ಬಿ ಸಿ ನಲ್ಲಿ ಅಂತ ಹೇಳಿದ್ರೆ ವಿಕರಣ ಬಿ ಎ ಅಥವಾ ಎ ಬಿ ಆಗಿದೆ ಈ ಒಂದು ಅನುಪಾತ ಈ ಅಭಿಮುಖ ಬಾಹುಗಳ ಅನುಪಾತಕ್ಕೆ ಸಮ ಇದೆ ಅಂತ ಹೇಳಿದ್ರೆ ಟೀಟಾಗೆ ಎದುರಾಗಿರುವಂತಹ ಬಾಹು ಅಂದ್ರೆ ಇ ಎಫ್ ಇ ಎಫ್ಗೆ ಗೆ ಅನುರೂಪ ಬಾಹು ನೋಡಿದ್ವಿ ನಾವಾಗ್ಲೇ ಒಂದೇ ಬಣ್ಣದಲ್ಲಿ ಗುರುತಿಸಿದ್ದೇವೆ ಅದು ಬಿಸಿ ಆಗಿದೆ ನಾನು ಈ ಒಂದು ಅನುಪಾತವನ್ನ ಈ ತ್ರಿಭುಜಕ್ಕೆ ಸಂಬಂಧಿಸಿದ ರೀತಿಯಲ್ಲೇ ವ್ಯಕ್ತಪಡಿಸೋಕೆ ಇಷ್ಟಪಡ್ತೇನೆ ಅದನ್ನು ಹೇಗೆ ಮಾಡ್ಬೋದು ಇದನ್ನ ಸ್ವಲ್ಪ ನಾನು ಆಲ್ಟರ್ ಆಗಿ ಬರಿತಾ ಇದ್ದೀನಿ ನಾನು ಡಿ ಮತ್ತು ಬಿ ಸಿ ಅನ್ನ ಓರೇ ಗುಣಾಕಾರ ಮಾಡಿದೆ ಅಂತ ಹೇಳಿದ್ರೆ ಬಿ ಸಿ ಎ ಬಿ ಸಿ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಬಿ ಸಿ ಅಭಿಮುಖ ಬಾಹು ಬಾಗಿಸು ವಿಕರಣ ಬಿ ಎ ಹಾಗೆ ಉಳಿಸ್ಕೊಳ್ತೀನಿ ಈ ಒಂದು ಅನುಪಾತ ಇನ್ನು ಈ ದೊಡ್ಡ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಬಾಗಿಸು ವಿಕರಣ ಅಂತ ಹೇಳಿದ್ರೆ ಸಮ ಆಗಿದೆ ಇಲ್ಲಿ ನಾನು ಓರೆ ಗುಣಾಕಾರವನ್ನ ಮಾಡಿದ್ದೇನೆ ಹಾಗಾದ್ರೆ ಈ ಒಂದು ಅನುಪಾತ ನೀವು ಯಾವುದೇ ಎರಡು ಲಂಬಕೋನ ತ್ರಿಭುಜಗಳು ತೀಟವನ್ನು ಕೋನವಾಗಿ ಹೊಂದಿದ್ರೆ ಈ ಅನುಪಾತಗಳು ಸಮವಾಗಿ ಇರ್ತವೆ ಆ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ತೀಟ ಸಾಮಾನ್ಯವಾಗಿದ್ಯೆ ತೀಟ ಸಾಮಾನ್ಯವಾಗಿತ್ತು ಅಂತ ಹೇಳಿದ್ರೆ ಯಾವಾಗಲೂ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಹಾಗೂ ಅಭಿಮುಖ ಬಾಗಿಸು ವಿಕರಣ ಈ ಒಂದು ಅನುಪಾತ ಸಮವಾಗಿ ಇರುತ್ತೆ ಇನ್ನು ಈ ರೀತಿಯಾಗಿ ಮುಂದಿನ ಅನುಪಾತವನ್ನ ಬರೆದುಕೊಳ್ಳೋಣ ನಾವೀಗ ಅಭಿಮುಖ ಬಾಗಿಸು ವಿಕರಣವನ್ನು ತೆಗೆದುಕೊಂಡ್ವಿ ಈಗ ಇವೆರಡರಲ್ಲೂ ವಿಕರಣ ಈ ಬಿ ಎ ಮತ್ತು ಡಿಇೇ ಇದೆ ನಾನೀಗ ಪಾರ್ಶ್ವ ಬಾಗಿಸು ವಿಕರಣ ಎ ಸಿ ಬಾಗಿಸು ಎ ಬಿ ಅನ್ನ ತೆಗೆದುಕೊಳ್ತಾ ಇದ್ದೀನಿ ಎ ಬಿ ಸಿತೃಭುಜದಲ್ಲಿ ಎ ಸಿ ಬಾಗಿಸು ಎ ಬಿ ಅಥವಾ ಬಿ ಎ ಈಕ್ವಲ್ಸ್ ಇಲ್ಲಿ ಎ ಸಿಗೆ ಗೆ ಅನುರೂಪವಾಗಿರುವಂತಹ ಬಾಹು ಎಫ್ ತ್ರಿಭುಜದಲ್ಲಿ ಅಂತ ಹೇಳಿದ್ರೆ ಡಿ ಎಫ್ ಆಗಿದೆ ಡಿ ಎಫ್ ಬಾಗಿಸು ಇದರ ಒಂದು ವಿಕರಣ ಅಂತ ಹೇಳಿದ್ರೆ ಎ ಆಯ್ತು ಪಾರ್ಶ್ವ ಬಾಹು ಬಾಗಿಸು ವಿಕರಣ ಈ ತೀಟ ಸಾಮಾನ್ಯವಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಸಮವಾಗಿ ಇರುತ್ತೆ ಅಂತ ಹೇಳಿ ಅಂದ್ರೆ ಯಾವುದೇ ಎರಡು ಲಂಬಕೋನ ತ್ರಿಭುಜಗಳು ತೀಟಾವನ್ನು ಸಾಮಾನ್ಯವಾಗಿ ಹೊಂದಿದ್ವು ಅಂತ ಹೇಳಿದ್ರೆ ಅವುಗಳ ಬಾಹುಗಳ ಅಳತೆ ಎಷ್ಟೇ ಇರಲಿ ಪಾರ್ಶ್ವಬಾಹು ಬಾಗಿಸುವ ವಿಕರಣ ಸಮವಾಗಿ ಇರುತ್ತೆ ಇನ್ನು ಮತ್ತೊಂದು ಅನುಪಾತ ನಾವು ಬರೆಯೋದಕ್ಕೆ ಸಾಧ್ಯ ಇರೋದು ಯಾಕಂದ್ರೆ ನಮಗೆ ಮೂರು ಬಾಹುಗಳಿದೆ ಅಲ್ವಾ ಮತ್ತೊಂದು ಅನುಪಾತ ಬರೆಯೋದಕ್ಕೆ ಸಾಧ್ಯ ಇರುವಂಥದ್ದು ಅಂತ ಹೇಳಿದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಟೆಂಡ್ ನಾನೀಗೆಲ್ಲ ಮಾತಾಡ್ತಾ ಇರೋದು ತೀಟಾಗೆ ಸಂಬಂಧಿಸಿದಂತೆ ನಾನೇನಾದರೂ ಬಿ ಕೋನವನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ ಆಗ ಈ ಎ ಸಿ ಪಾರ್ಶ್ವ ಬಾಗಿಸು ವಿಕರಣ ಆಗೋದಿಲ್ಲ ಅಭಿಮುಖ ಬಾಗಿಸು ವಿಕರಣ ಆಗುತ್ತೆ ಬಿಗೆ ಗೆ ಸಂಬಂಧಿಸಿದಂತೆ ಎ ಸಿ ಬಾಹು ಅಭಿಮುಖವಾಗಿರುವಂತಹ ಬಾಹು ಆಗುತ್ತೆ ಆದರೆ ನಾನೀಗ ಈ ಅನುಪಾತಗಳನ್ನು ಬರುತ್ತಾ ಇರೋದು ತೀಟಾಗೆ ಸಂಬಂಧಿಸಿದಂತೆ ಈಗ ತೀಟಾಗೆ ಸಂಬಂಧಿಸಿದಂತೆ ಮತ್ತೊಂದು ಅನುಪಾತ ನಾವು ನೋಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಆಪೋಸಿಟ್ ಬಿ ಸಿ ಭಾಗಿಸು ಎ ಸಿ ಎ ತ್ರಿಭುಜದಲ್ಲಿ ಎಫ್ ತ್ರಿಭುಜದಲ್ಲಿ ಗೆ ಅನುರೂಪವಾದಂತಹ ಬಾಹು ಅಂತ ಹೇಳಿದ್ರೆ ಇ ಎಫ್ ಬಾಗಿಸು ಗೆ ಅನುರೂಪವಾದಂತಹ ಬಾಹು ಡಿ ಎಫ್ ಆಗಿದೆ ನಾವಿದಿಷ್ಟನ್ನು ಹೇಳ್ತಾ ಇರೋದು ಸಮರೂಪಿ ತ್ರಿಭುಜಗಳ ಒಂದು ಜ್ಞಾನವನ್ನ ಬಳಸಿ ತೀಟಾಗೆ ಸಂಬಂಧಿಸಿದಂತೆ ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆ ಎಷ್ಟೇ ಇರಲಿ ಆ ಲಂಬಕೋನಗಳು ಲಂಬಕೋನದ ಜೊತೆಗೆ ತೀಟಾವನ್ನ ಸಾಮಾನ್ಯವಾಗಿ ಹೊಂದಿತ್ತು ಅಂತ ಹೇಳಿದ್ರೆ ಅಭಿಮುಖ ಬಾಗಿಸು ವಿಕರ್ಣದ ಅನುಪಾತ ಒಂದೇ ಆಗಿರುತ್ತೆ ಹಾಗೆ ಪಾರ್ಶ್ವ ಬಾಗಿಸು ವಿಕರ್ಣದ ಅನುಪಾತ ಒಂದೇ ಆಗಿರುತ್ತೆ ಅಭಿಮುಖ ಬಾಗಿಸು ಪಾರ್ಶ್ವದ ಅನುಪಾತ ಒಂದೇ ಆಗಿರುತ್ತೆ ಹಾಗಾಗಿ ಇದನ್ನ ನಾವೊಂದು ಡೆಫಿನೇಷನ್ ರೂಪದಲ್ಲಿ ಹೇಳ್ಬೋದಾಗಿರುತ್ತೆ ಬಿ ಸಿ ಬೈ ಬಿ ಎ ಮತ್ತು ಇ ಎಫ್ ಬೈ ಡಿ ಇನ ಏನಂತ ಹೇಳಿ ಕರಿಬಹುದು ನೋಡೋಣ ಈಗ ಬಿ ಸಿ ಆಗಲಿ ಇ ಎಫ್ ಆಗಿರಲಿ ತೀಟಾಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಅಂದ್ರೆ ಆಪೋಸಿಟ್ ನಾನಿಲ್ಲಿ ಗುರುತಿಸ್ತಾ ಇದ್ದೀನಿ ತೀಟಾಗೆ ಸಂಬಂಧಿಸಿದಂತೆ ಇದು ಆಪೋಸಿಟ್ ಅಭಿಮುಖ ಬಾಹು ಅಭಿಮುಖ ಬಾಹು ಹಾಗೆ ಈ ಬಿ ಎ ಅಥವಾ ಡಿ ಇನ ನ ಲಂಬಕೋನದ ಅತ್ಯಂತ ದೊಡ್ಡ ಬಾಹು ಆಗಿದೆ ಅದನ್ನು ನಾವು ಐಪೋ ಟೆನ್ನಿಸ್ ಅಂತ ಹೇಳಿ ಕರಿತೇವೆ ವಿಕರಣ ಅಂಥೇಳಿ ಕರಿತೇವೆ ಈ ಒಂದು ಅನುಪಾತವನ್ನು ತೀಟಾಗೆ ಸಂಬಂಧಿಸಿದಂತೆ ನಾವು ತ್ರಿಕೋನ ಮಿತಿಯಲ್ಲಿ ಸೈನ್ ಆಫ್ ಆಂಗಲ್ ತೀಟಾ ಅಂಥೇಳಿ ಕರಿತೇವೆ ಇದನ್ನು ನಾವು ಸೈನ್ ಆಫ್ ಆಂಗಲ್ ತೀಟಾ ಸೈನ್ ತೀಟಾ ಅಂಥೇಳಿ ಕರಿತೇವೆ ಇನ್ನು ಈ ಒಂದು ಅನುಪಾತಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇರಬಹುದು ಈ ಎ ಸಿ ಅನ್ನುವಂಥದ್ದು ತೀಟಾಗೆ ಸಂಬಂಧಿಸಿದ ಹಾಗೆ ಹಾಗೆ ಡಿ ಎಫ್ ಅನ್ನುವಂಥದ್ದು ತೀಟಾಗೆ ಸಂಬಂಧಿಸಿದ ಹಾಗೆ ಅಡ್ಜಸೆಂಟ್ ಸೈಡ್ ಆಗತ್ತೆ ಅಡ್ಜಸೆಂಟ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಪಾರ್ಶ್ವ ಬಾಹು ಅಂತ ಹೇಳಿ ಕರಿತೇವೆ ಡಿವೈಡೆಡ್ ಬೈ ಬಿ ಎ ಡಿವೈಡೆಡ್ ಬೈ ಡಿಇ ಏನು ಅಂತ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಅದು ಐಪೋಟೆನ್ಯೂಸ್ ವಿಕರಣ ಆಗಿದೆ ಈ ಒಂದು ಅನುಪಾತ ತೀಟಾಗೆ ಸಂಬಂಧಿಸಿದಂತೆ ಯಾವುದೇ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಸಮವಾಗಿ ಇರುತ್ತೆ ಹಾಗಾಗಿ ಈ ಒಂದು ಅನುಪಾತವನ್ನು ನಾವು ತೀಟಾಗೆ ಸಂಬಂಧಿಸಿದಂತೆ ಕೊಸೈನ್ ಆಫ್ ಆ್ಯಂಗಲ್ ತೀಟಾ ಅಂತ ಹೇಳಿ ಕರಿತೇವೆ ಇನ್ ಶಾರ್ಟ್ ಕಾಸ್ ತೀಟಾ ಅಂತ ಹೇಳಿ ಕರಿತೇವೆ ಇನ್ನು ಉಳಿದಂತಹ ಅನುಪಾತ ಬಿ ಸಿ ಡಿವೈಡೆಡ್ ಬೈ ಸಿ ತೀಟಾಗೆ ಸಂಬಂಧಿಸಿದ ಹಾಗೆ ಆಪೋಸಿಟ್ ಅಂತ ಹೇಳಿ ಕರಿತೇವೆ ಅಭಿಮುಖ ಅಂತ ಹೇಳಿ ಕರಿತೇವೆ ಇನ್ನು ಅಭಿಮುಖ ಬಾಗಿಸು ಇಲ್ಲಿ ಸಿ ಅಂತ ಇದೆ ಎ ಸಿ ಅಂತ ಹೇಳಿದ್ರೆ ಅದು ಅಟ್ ಸೈಡ್ ಪಾರ್ಶ್ವ ಕನ್ನಡದಲ್ಲಿ ಪಾರ್ಶ್ವಬಾಹು ಅಂತೇಳಿ ಕರಿತೇವೆ ಈ ಒಂದು ಅನುಪಾತ ತೀಟಾಗೆ ಸಂಬಂಧಿಸಿದಂತೆ ಯಾವುದೇ ಎರಡು ಲಂಬಕೋನದಲ್ಲಿ ಸಮವಾಗಿ ಇರುತ್ತೆ ಹಾಗಾಗಿ ಇದನ್ನು ನಾವು ಯಾವುದೇ ಎರಡಲ್ಲ ನೀವು ಎಷ್ಟೇ ಲಂಬಕೋನಗಳನ್ನು ತೆಗೆದುಕೊಳ್ಳಿ ತೀಟ ಸಾಮಾನ್ಯವಾಗಿತ್ತು ಆ ಲಂಬಕೋನಗಳಲ್ಲಿ ಅಂತ ಹೇಳಿದ್ರೆ ಈ ಒಂದು ಅನುಪಾತ ಒಂದು ನಿರ್ದಿಷ್ಟವಾಗಿರುತ್ತೆ ಸಮವಾಗಿ ಇರುತ್ತೆ ಅಂಥೇಳಿ ಹೇಳ್ಬೋದು ಈ ಟ್ಯಾನ್ ತೀಟ ಅನ್ನುವುದು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಈ ಅನುಪಾತವನ್ನು ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ತೀಟಾ ಅಂತ ಕರಿತೇವೆ ಇನ್ ಶಾರ್ಟ್ ಟ್ಯಾನ್ ಅಂತ ಹೇಳಿ ಕರಿತೇವೆ ಇವನ್ನೇ ನಾವು ತ್ರಿಕೋನಮಿತಿಯ ಮೂಲ ಅನುಪಾತಗಳು ಅಂಥೇಳಿ ಕರಿತೇವೆ ಈ ಮೂಲ ಅನುಪಾತಗಳಿಂದ ನಾವು ಉಳಿದ ಮೂರು ಅನುಪಾತಗಳನ್ನು ಸಹ ಬರೆಯೋದಕ್ಕೆ ಸಾಧ್ಯ ಇದೆ ಯಾಕೆ ಅಂತ ಇವುಗಳ ವಿಲೋಮ ಅನುಪಾತವೇ ಉಳಿದ ಮೂರು ಅನುಪಾತಗಳು ಹಾಗಿವೆ ಇದನ್ನು ನಾವು ಮುಂದಿನ ಲೆಕ್ಕಾಚಾರಗಳಲ್ಲಿ ಬಳಸಿಕೊಳ್ಳುವ ಸಲುವಾಗಿ ಈ ಹಿಂದಿನ ವಿಡಿಯೋದಲ್ಲೂ ಸಹ ನೋಡಿದ್ವಿ ಒಂದು ಪದದಿಂದ ನೆನಪಲ್ಲಿ ಇಟ್ಕೊಳ್ತೀವಿ ಈಗ ಸೈನ್ ತೀಟಾ ಅಂತ ಹೇಳಿದ್ರೆ ಅದು ಸೋ ಸೈನ್ ಈಸ್ ಆಪೋಸಿಟ್ ಓವರ್ ಐಪೋಟೆನ್ಯಸ್ ಅಂತ ಇನ್ನು ಕಾಸ್ ತೀಟಾ ಅಂತ ಹೇಳಿದ್ರೆ ಕೊಸೈನ್ ಆಫ್ ತೀಟಾ ಈಸ್ ಅಡ್ಜಸಂಟ್ ಓವರ್ ಹೈಪೋಟನ್ ಖ ಖ ಅಂತೇಳಿ ಕರಿತೇವೆ ಇನ್ನು ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ತೀಟಾ ಈಸ್ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಈ ಸೋಕಾಟೋವಾ ಅನ್ನುವಂತಹ ಪದದ ಮೂಲಕ ಈ ಮೂರು ಅನುಪಾತಗಳ ಡೆಫಿನೇಷನ್ನ ನೆನಪಲ್ಲಿ ಇಟ್ಕೊಂಡು ನಮಗೆ ತ್ರಿಕೋನಮಿತಿಯ ಅನುಪಾತಗಳು ಎಲ್ಲೆಲ್ಲಿ ಬೇಕಾಗುತ್ತೋ ಆಗ ಸುಲಭವಾಗಿ ಈ ಪದದ ಸಹಾಯದಿಂದ ಆ ಅನುಪಾತಗಳನ್ನು ಬರೀತೇವೆ ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳ ಜ್ಞಾನದಿಂದ ನಾವು ತೀಟ ಕಾಸ್ತೀಟ ತೀಟ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸ್ಗಳ ತ್ರಿಕೋನಮಿತಿ ಅನುಪಾತಗಳ ಒಂದು ಡೆಫಿನೇಷನ್ಸ್ನ ನೋಡಿದ್ವಿ